ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 73ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಯುದ್ಧಕ್ಕೆ ಹೋದ ತನ್ನ ಪುತ್ರರಾದಂತಹ ದೇವಾಂತಕ ನರಾಂತಕರಾದಿಗಾಗಿ ಅತಿಕಾಯನೂ ಕೂಡ ತ್ರಿಶಿರಸನೂ ಕೂಡ ಹಾಗೂ ಸೋದರರಾದ ಮಹೋದರ ಮಹಾಪಾರ್ಶ್ವರು ಕೂಡ ಹತರಾದುದನ್ನು ಕೇಳಿ ರಾವಣನು ಹತಾಶನಾಗುತ್ತಿದ್ದಾನೆ. ಇನ್ನು ವಾನರ ಸೈನ್ಯದಿಂದ ನಗರವನ್ನು ಲಂಕಾ ನಗರವನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ, ಅಶೋಕವನದಲ್ಲಿಟ್ಟಿರುವ ಸೀತೆಯನ್ನು ರಕ್ಷಿಸುವ ಸಲುವಾಗಿ ಅತ್ಯಂತ ಬಿಗಿಯಾದ ಭದ್ರತಾ ವ್ಯವಸ್ಥೆಯನ್ನು ಏರ್ಪಡಿಸುತ್ತಾ ರಾವಣನು ಪದೇ ಪದೇ ರಾಕ್ಷಸರಿಗೆ ನಿರ್ದೇಶನಗಳನ್ನು ಕೊಡುತ್ತಿರುವನು. ರಾಕ್ಷಸ ಶ್ರೇಷ್ಠರಾದ ದೇವಾಂತಕ ತ್ರಿಶಿರ ಅತಿಕಾಯ ಮೊದಲಾದವರು ಹತರಾದರೆಂದು ಸಾಯದೆ ಉಳಿದ ರಾಕ್ಷಸರ ತಂಡಗಳು ಆಗ ರಾವಣನಿಗೆ ತ್ವರೆಯಿಂದ ತಿಳಿಸಿದರು. ಅವರು ಹತರಾದರೆಂದು ಕೇಳಿ ರಾಜನು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಕೂಡಲೇ ಮೈಮರೆತನು. ಭಯಂಕರವಾದ ಮಕ್ಕಳ ವಿನಾಶವನ್ನು ಸಹೋದರರ ಕೊಲೆಯನ್ನು ನೆನೆಸಿಕೊಂಡು ರಾಜನು ಬಹಳವಾಗಿ ಯೋಚನಾಪರನಾದನು. ದೀನನಾಗಿ ದುಃಖ ಸಾಗರದಲ್ಲಿ ಮುಳುಗಿ ತೇಲಾಡುತ್ತಿರುವ ರಾಜನನ್ನು ನೋಡಿ ಆ ಸಮಯದಲ್ಲಿ ರಾಕ್ಷಸ ರಾಜನ ಕುಮಾರನಾದ ರಥಿಕರಲ್ಲಿ ಅಗ್ಗಳೆಯನಾದ ಇಂದ್ರಜಿತ್ತುವು ಈ ಮಾತನಾಡಿದನು. ಅಪ್ಪ, ರಾಕ್ಷಸರಾಜ ಚಂದ್ರಜಿತ್ತು ಬದುಕಿರುವಾಗ ದುಃಖಕ್ಕೀಡಾಗಬೇಡ. ಯುದ್ಧರಂಗದಲ್ಲಿ ಇಂದ್ರಶತ್ರುವಿನ ಬಾಣಗಳಿಂದ ಪೆಟ್ಟು ತಿಂದು ಯಾವನೇ ಆಗಲಿ ಪ್ರಾಣಗಳನ್ನು ರಕ್ಷಿಸಿಕೊಳ್ಳಲು ಸಮರ್ಥನಾಗುವುದಿಲ್ಲ. ರಾಮನು ಲಕ್ಷ್ಮಣನು ನನ್ನ ಬಾಣಗಳಿಂದ ಸೀಳಿ ಹರಿದು ಹೋದ ದೇಹವುಳ್ಳವರಾಗಿ ಎಲ್ಲ ಅವಯವಗಳಲ್ಲೂ ಚೂಪಾದ ಬಾಣಗಳಿಂದ ತುಂಬಿ ಹೋಗಿ ಆಯಸ್ಸು ತೀರಿ ನೆಲದಲ್ಲಿ ಮಲಗುವುದನ್ನು ಈಗ ನೋಡುವೆ. ಇಂದ್ರಶತ್ರುವು ಪುರುಷಬಲ ದೈವಬಲಗಳಿಂದ ಕೂಡಿ ದೃಢ ಸಂಕಲ್ಪದಿಂದ ಮಾಡುವ ಈ ಪ್ರತಿಜ್ಞೆಯನ್ನು ಕೇಳು. ರಾಮನಿಗೂ ಲಕ್ಷ್ಮಣನಿಗೂ ಈಗಲೇ ವ್ಯರ್ಥವಾಗದ ಬಾಣಗಳಿಂದ ಸಂತರ್ಪಣೆ ಮಾಡುವೆನು. ಬಲಿಚಕ್ರವರ್ತಿಯ ಯಜ್ಞಶಾಲೆಯಲ್ಲಿ ವಿಷ್ಣುವಿನ ಉಗ್ರ ಪರಾಕ್ರಮವನ್ನು ಹೋಲುವ ಅಳತೆಗೆ ಸಿಕ್ಕದ ನನ್ನ ಪರಾಕ್ರಮವನ್ನು ಈಗ ಇಂದ್ರ ಯಮ ರುದ್ರ ಸಾಧ್ಯರು ಅಶ್ವಿನಿ ದೇವತೆಗಳು ಅಗ್ನಿ ಚಂದ್ರ ಸೂರ್ಯರು ನೋಡಲಿ. ಧೈರ್ಯವಂತನಾದ ಆ ದೇವೇಂದ್ರ ಶತ್ರುವು ಈ ಪ್ರಕಾರವಾಗಿ ಹೇಳಿ ರಾಜನ ಅಪ್ಪಣೆಯನ್ನು ಪಡೆದು ವಾಯುವಿಗೆ ಸಮಾನವಾದ ವೇಗವುಳ್ಳದ್ದು ಉತ್ತಮವಾದ ಕತ್ತೆಗಳಿಂದಲೂ ಪರಿಕರಣಗಳಿಂದಲೂ ಕೂಡಿದ ರಥವೇರಿದನು. ಶತ್ರುಮರ್ದನನಾದ ಆ ಮಹಾ ತೇಜಸ್ವಿಯು ಸೂರ್ಯನ ರಥಕ್ಕೆ ಸಮಾನವಾದ ಆ ರಥದಲ್ಲಿ ಕುಳಿತು ಯುದ್ಧರಂಗಕ್ಕೆ ಬೇಗನೆ ತೆರಳಿದನು. ಹೊರಟಿದ್ದ ಆ ಮಹಾ ಸಮರ್ಥನನ್ನು ಹರ್ಷಗೊಳಿಸುತ್ತಾ ಮಹಾಬಲಾಢ್ಯರಾದ ಅನೇಕರು ಉತ್ತಮವಾದ ಧನುಸ್ಸುಗಳನ್ನು ಕೈಗಳಲ್ಲಿ ಹಿಡಿದು ಹಿಂಬಾಲಿಸಿದರು. ಕೆಲವರು ಆನೆಗಳ ಹೆಗಲ ಮೇಲೆ, ಕೆಲವರು ಉತ್ತಮವಾದ ಕುದುರೆಗಳ ಮೇಲೆ ಹೊರಟರು. ಭಯಂಕರ ಪರಾಕ್ರಮಿಗಳಾದ ರಾಕ್ಷಸರು ಹುಲಿ ಚೇಳು ಬೆಕ್ಕು ಕತ್ತೆ ಒಂಟೆ ಹಾವು ಹಂದಿ ನಾಯಿ ನರಿಗಳೊಡನೆಯೂ ಪರ್ವತಾಕಾರದ ಮೊಲ ಹಂಸ ನವಿಲುಗಳೊಡನೆಯೂ ಕೂಡಿ ಪ್ರಾಸ ಮುದ್ಗರ ಕತ್ತಿ ಗೊಡಲಿ ಗದೆಗಳನ್ನು ಧರಿಸಿ ಬಂದರು. ತುಂಬಿ ಬರುವ ಶಂಖ ಧ್ವನಿಗಳಿಂದಲೂ ಬೇರೆ ಧ್ವನಿಗಳಿಂದಲೂ ದೇವೇಂದ್ರ ಶತ್ರುವು ರಾಕ್ಷಸರಿಂದ ಹೊಗಳಲ್ಪಡುತ್ತಾ ಪ್ರಯಾಣ ಮಾಡಿದನು. ಶಂಖದಂತೆಯೂ ಚಂದ್ರನಂತೆಯೂ ಬಣ್ಣವುಳ್ಳ ಛತ್ರಿಯಿಂದ ಕೂಡಿ ಆ ಶತ್ರುಮರ್ದನನು ಅಂತರಿಕ್ಷವು ಪೂರ್ಣ ಚಂದ್ರನಿಂದ ಶೋಭಿಸುವಂತೆ ವಿರಾಜಿಸಿದನು. ಸಕಲ ಧನುರ್ಧಾರಿಗಳಿಗೂ ಶ್ರೇಷ್ಠನಾದ ಆ ವೀರನಿಗೆ ಚಿನ್ನದ ಹಿಡಿಗಳುಳ್ಳ ಚಿನ್ನದಿಂದ ಅಲಂಕೃತವಾದ ಮನೋಹರವಾದ ಒಳ್ಳೆಯ ಚಾಮರಗಳಿಂದ ಬೀಸುತ್ತಿದ್ದರು. ಸೂರ್ಯನಿಗೆ ಸಮನಾದ ತೇಜಸ್ವಿಯು ಅಸಮಾನ ಪರಾಕ್ರಮಿಯೂ ಆದ ಇಂದ್ರಜಿತ್ತುವು ಆಕಾಶದಲ್ಲಿ ಪ್ರಕಾಶಮಾನನಾದ ಸೂರ್ಯನಂತೆ ಆಗ ಲಂಕೆಯಲ್ಲಿ ವಿರಾಜಿಸಿದನು. ಮಹಾ ತೇಜೋವಂತನು ಶತ್ರುಮರ್ದನನು ಆದ ಆತನು ಯುದ್ಧರಂಗಕ್ಕೆ ಬಂದು ಸೇರಿ ರಥದ ಸುತ್ತಲೂ ಎಲ್ಲ ಕಡೆಯಲ್ಲೂ ರಾಕ್ಷಸರನ್ನು ನಿಲ್ಲಿಸಿದನು. ಅನಂತರ ಅಗ್ನಿಗೆ ಸಮಾನವಾದ ಕಾಂತಿಯುಳ್ಳ ರಾಕ್ಷಸ ಶ್ರೇಷ್ಠನು ವಿಧಿಪ್ರಕಾರ ಮಂತ್ರಗಳಿಂದ ಅಗ್ನಿಯನ್ನು ಆಹ್ವಾನ ಮಾಡಿ ಹೋಮ ಮಾಡಿದನು. ಪ್ರತಾಪವಂತನಾದ ಆ ರಾಕ್ಷಸ ಶ್ರೇಷ್ಠನು ಅಗ್ನಿಯನ್ನು ಗಂಧಹಾರಗಳಿಂದಲೂ ಆರಾಧಿಸಿ ಹವಿಸ್ಸುಗಳಿಂದಲೂ ಅರಳುಗಳಿಂದಲೂ ಹೋಮ ಮಾಡಿದನು. ಆಯುಧಗಳನ್ನು ನೊದೆಯ ಹಲ್ಲುಗಳನ್ನು ಪರಿಸ್ತರಣಗಳಾಗಿ ಇಟ್ಟು ತಾರೆ ಮರದ ಸಮಿತ್ತುಗಳನ್ನು ಶೇಖರಿಸಿ ಕೆಂಪು ಬಟ್ಟೆಗಳನ್ನು ಧರಿಸಿ ಕರಿಯ ಕಬ್ಬಿಣದ ಧ್ರುವವನ್ನು ಅಂದರೆ ಹೋಮ ಮಾಡುವ ಸೌಟು ಇದನ್ನು ಇರಿಸಿಕೊಂಡನು. ಅನಂತರ ಅಗ್ನಿಯನ್ನು ನೊದೆ ಹುಲ್ಲಿನಿಂದಲೂ ತೋಮರವೆಂಬ ಆಯುಧಗಳಿಂದಲೂ ಪರಿಸ್ತರಣ ಮಾಡಿ ಅಂದರೆ ಅದನ್ನು ಸುತ್ತಲೂ ಇಟ್ಟು ಜೀವದಿದ್ದ ಕರಿಯ ಬಣ್ಣದ ಆಡಿನ ಕತ್ತು ಮುರಿದು ಹೋಮ ಮಾಡಿದನು. ಒಂದು ಸಲ ಹೋಮ ಮಾಡಿದ್ದಕ್ಕೇನೆ ಹೊಗೆಯಿಲ್ಲದ ಮಹಾಜ್ವಾಲೆಯು ಪ್ರಸರಿಸಿಕೊಂಡು ವಿಜಯವನ್ನು ಸೂಚಿಸತಕ್ಕ ಕುರುಹುಗಳುಂಟಾದವು.
ಪ್ರದಕ್ಷಿಣಾಕಾರದ ಸುಳಿಗಳುಳ್ಳ ಜ್ವಾಲೆಗಳುಳ್ಳವನು ಜ್ವಾಲೆಯುಳ್ಳವನು ಅಪರಂಜಿ ಚಿನ್ನದ ಆಭರಣವುಳ್ಳವನು ಆಭರಣಗಳುಳ್ಳವನು ಆದ ಅಗ್ನಿದೇವನು ತಾನೇ ಬಂದು ಹವಿಸ್ಸನ್ನು ಸ್ವೀಕರಿಸಿದನು. ಇಂದ್ರಶತ್ರುವು ಆಗ ಬ್ರಹ್ಮಾಸ್ತ್ರವನ್ನು ಆಮಂತ್ರಿಸಿದನು, ಅಂದರೆ ಆ ಬ್ರಹ್ಮಾಸ್ತ್ರವನ್ನು ಬರುವಂತೆ ಕರೆದನು. ಧನುಸ್ಸನ್ನು ಎಲ್ಲ ರಥವನ್ನು ಎಲ್ಲ ಸಲಕರಣೆಗಳನ್ನು ಅಭಿಮಂತ್ರಿಸಿ ಕರೆದನು. ಅಗ್ನಿಗೆ ಹೋಮ ನಡೆದು ಆ ಅಸ್ತ್ರವು ಕರೆಯುತ್ತಿರಲು ಅಂತರಿಕ್ಷ ಪ್ರದೇಶವು ಗ್ರಹ ಚಂದ್ರ ನಕ್ಷತ್ರಗಳೊಡನೆ ತತ್ತರಿಸಿ ಹೋಯಿತು. ಅಗ್ನಿಯಂತೆ ಹೊಳೆಯುವ ತೇಜಸ್ವಿಯು ದೇವೇಂದ್ರನಿಗೆ ಸಮವಾದ ಪ್ರಭಾವವುಳ್ಳವನು ಆದ ಅವನು ಅಗ್ನಿಯನ್ನು ಹೋಮ ಮಾಡಿದ ಮೇಲೆ ಚಿಂತಿಸಲಾಗದ ಪ್ರಭಾವವುಳ್ಳ ಆತನು ಧನುಸ್ಸು ಬಾಣ ಕತ್ತಿ ರಥ ಕುದುರೆ ಸಾರಥಿಗಳ ಸಮೇತ ಅಂತರಿಕ್ಷದಲ್ಲಿ ಅದೃಶ್ಯನಾದನು. ಆಗ ರಥ ಕುದುರೆಗಳಿಂದ ಕಿಕ್ಕಿರಿದು ಧ್ವಜ ಪತಾಕೆಗಳಿಂದ ಶೋಭಿತವಾದ ರಾಕ್ಷಸ ಸೈನ್ಯವು ಯುದ್ಧಾಸಕ್ತಿಯಿಂದ ಗರ್ಜಿಸುತ್ತಾ ಮುಂದೆ ಹೊರಟಿತು. ಬಹುವೇಗವುಳ್ಳ ಚಿತ್ರ ವಿಚಿತ್ರವಾಗಿ ಅಲಂಕೃತವಾದ ಆಭರಣ ಬಾಣಗಳಿಂದಲೂ ತೋಮರಗಳಿಂದಲೂ ಅಂಕುಶಗಳಿಂದಲೂ ಅವರು ರಣರಂಗದಲ್ಲಿ ವಾನರರನ್ನು ಹೊಡೆದರು. ಆ ರಾಕ್ಷಸರನ್ನು ನೋಡುತ್ತಾ ರಾವಣಿಯು ಆಗ ಕೋಪಗೊಂಡು, ನೀವುಗಳು ವಾನರರನ್ನು ಕೊಲ್ಲುವ ಉದ್ದೇಶದಿಂದ ಯುದ್ಧ ಮಾಡುತ್ತಾ ಆನಂದದಿಂದಿರಿ ಎಂದನು. ಆಗ ಆ ರಾಕ್ಷಸರೆಲ್ಲರೂ ವಿಜಯವನ್ನು ಕೋರುತ್ತಾ ಗರ್ಜನೆ ಮಾಡುತ್ತಾ ಭಯಂಕರರಾದ ವಾನರರ ಮೇಲೆ ಬಾಣದ ಮಳೆಗಳನ್ನು ಸುರಿಸಿದರು. ರಣರಂಗದಲ್ಲಿ ತನ್ನ ಸುತ್ತಲೂ ಇದ್ದ ರಾಕ್ಷಸರೊಡನೆ ಕಲೆತು ಆ ಇಂದ್ರಜಿತ್ತುವು ನಾಳೀಕಗಳೆಂಬ ಬಾಣಗಳಿಂದಲೂ ನಾರಾಜಗಳೆಂಬ ಬಾಣಗಳಿಂದಲೂ ಮುಸಲ ಗದೆಗಳಿಂದಲೂ ವಾನರರನ್ನು ಕತ್ತರಿಸಿದನು. ವಧಿಸಲ್ಪಡುತ್ತಿದ್ದ ಆ ವಾನರರು ಮರಗಳನ್ನು ಹಿಡಿದುಕೊಂಡು ಗುಂಪುಗೂಡಿ ಯುದ್ಧ ಮಾಡಲು ಬಲು ಕಠಿಣರಾದ ಇಂದ್ರಜಿತ್ತುವನ್ನು ಹುಡುಕುತ್ತಾ ಅಟ್ಟಿ ಬಂದರು. ಮಹಾ ತೇಜಸ್ವಿಯು ಮಹಾಬಲನು ಆದ ರಾವಣ ಕುಮಾರ ಇಂದ್ರಜಿತ್ತುವು ಆಗ ಕೋಪಗೊಂಡು ವಾನರರ ಶರೀರಗಳನ್ನು ಹೊಡೆದು ಹಾಕಿದನು. ರಾಕ್ಷಸರಿಗೆ ಹರ್ಷವನ್ನು ಬೀರುತ್ತಾ ಇಂದ್ರಜಿತ್ತುವು ಒಂದೇ ಬಾಣದಿಂದ 5, 7, 9 ಕಪಿಗಳನ್ನು ಕತ್ತರಿಸುತ್ತಿದ್ದನು. ಸುವರ್ಣಾಲಂಕೃತಗಳಾದ ಸೂರ್ಯ ಸಮಾನವಾದ ಬಾಣಗಳಿಂದ ಬಹು ದುರ್ಜಯನಾದ ಆ ವೀರನು ರಣರಂಗದಲ್ಲಿ ಕಪಿಗಳನ್ನು ಅರೆದು ಹಾಕಿದನು. ಕತ್ತರಿಸಿದ ಅವಯವಗಳುಳ್ಳ ಆ ವಾನರರು ಬಾಣಗಳಿಂದ ನೊಂದು ದೇವತೆಗಳಿಂದ ಮಹಾಸುರರು ಆದಂತೆ ತಮ್ಮ ಸಂಕಲ್ಪಗಳು ಮುರಿದು ಕೆಳಗೆ ಬಿದ್ದರು. ಭಯಂಕರವಾದ ಬಾಣಗಳೆಂಬ ಕಿರಣಗಳಿಂದ ಸುಡುತ್ತಿರುವ ಸೂರ್ಯನಂತಿದ್ದ ಆತನನ್ನು ವಾನರ ಶ್ರೇಷ್ಠರು ಬಹುಕೋಪ ತಾಳಿ ರಣರಂಗದಲ್ಲಿ ಹುಡುಕುತ್ತಾ ಅಟ್ಟಿ ಬಂದರು. ಅನಂತರ ವಾನರರೆಲ್ಲರೂ ದೇಹ ಸೀಳಿ ಕಂಗೆಟ್ಟು ರಕ್ತದಿಂದ ನೆನೆದು ದುಃಖದಿಂದ ಇಲ್ಲಿಂದಲ್ಲಿಗೆ ಓಡುತ್ತಿದ್ದರು. ವಾನರರು ಪ್ರಾಣಗಳ ಮೇಲೆ ಆಸೆ ತೊರೆದು ರಾಮನಿಗಾಗಿ ಪರಾಕ್ರಮ ತೋರಿಸುತ್ತಾ ಕಲ್ಲುಗಳನ್ನೇ ಆಯುಧಗಳಾಗಿ ಹಿಡಿದು ಇಂದ್ರಜಿತ್ತಿಗೆ ಎದುರಾಗಿ ಬರುತ್ತಾ ಗರ್ಜಿಸುತ್ತಿದ್ದರು. ಆ ವಾನರರು ರಣರಂಗದಲ್ಲಿ ಮರಗಳಿಂದಲೂ ಪರ್ವತ ಶಿಖರಗಳಿಂದಲೂ ಕಲ್ಲುಗಳಿಂದಲೂ ಇಂದ್ರಜಿತ್ತಿನ ಸುತ್ತಲೂ ನಿಂತು ಆತನನ್ನು ಹೊಡೆಯುತ್ತಿದ್ದರು. ರಣವಿಜಯಿಯಾದ ಮಹಾ ತೇಜಸ್ವಿಯಾದ ರಾವಣಿಯು ಪ್ರಾಣಾಪಹಾರಕವಾದ ಕಲ್ಲುಗಳ ಮರಗಳ ಆ ದೊಡ್ಡ ಮಳೆಯನ್ನು ನಿವಾರಿಸಿದನು. ಬಳಿಕ ಆ ಸಮರ್ಥನು ಅಗ್ನಿಯನ್ನು ವಿಷಸರ್ಪಗಳನ್ನು ಹೋಲುವ ಬಾಣಗಳಿಂದ ಕಪಿಗಳ ಸೈನ್ಯಗಳನ್ನು ಭೇದಿಸಿದನು. ಹರಿತವಾದ 18 ಬಾಣಗಳಿಂದ ಗಂಧಮಾದನನ್ನು ಹೊಡೆದು ದೂರದಿಂದ ಬಂದ ನಳನನ್ನು 9 ಬಾಣಗಳಿಂದ ಹೊಡೆದನು. ಮಹಾಪರಾಕ್ರಮಿಯಾದ ಆತನು ಮರ್ಮಸ್ಥಾನಗಳನ್ನು ಸೀಳತಕ್ಕ 7 ಬಾಣಗಳಿಂದ ಮೈಂದನನ್ನು 5 ಬಾಣಗಳಿಂದ ಗಜನನ್ನು ಹೊಡೆದನು. ಜಾಂಬವಂತನನ್ನು 10 ನೀಲನನ್ನು 30 ಹಾಗೆಯೇ ಸುಗ್ರೀವ ಋಷಭ ಅಂಗದ ದ್ವಿವಿಧರನ್ನು ವರದಿಂದ ಪಡೆದ ಭಯಂಕರವೂ ಹರಿತವೂ ಆದ ಬಾಣಗಳಿಂದ ಚಲಿಸಲಾಗದಂತೆ ಮಾಡಿದನು. ಇನ್ನು ಇತರ ಮುಖ್ಯ ವಾನರರನ್ನು ಸಹ ಆತನು ಕಾಲಾಗ್ನಿಯಂತೆ ಕೋಪಗೊಂಡು ಮೈಮರೆತು ಬಹುಸಂಖ್ಯೆಯ ಬಾಣಗಳಿಂದ ಹೊಡೆದನು. ಸೂರ್ಯನಿಗೆ ಎಣೆಯಾಗಿ ವೇಗದಿಂದ ಹೋಗತಕ್ಕ ಬಾಣಗಳನ್ನು ಚೆನ್ನಾಗಿ ಪ್ರಯೋಗಿಸಿ ಕಪಿಸೈನ್ಯಗಳನ್ನು ಆ ಮಹಾಸಂಗ್ರಾಮದಲ್ಲಿ ಅರೆದು ಹಾಕಿದನು. ಕಪಿಸೈನ್ಯವು ಬಾಣರಾಶಿಯಿಂದ ದಿಗ್ಭ್ರಮೆ ಹೊಂದಿ ರಕ್ತದಿಂದ ತೊಯ್ದು ಸಂಕಟ ಪಡುತ್ತಿರುವುದನ್ನು ಕಂಡು ಅತ್ಯಂತ ಹರ್ಷವನ್ನು ತಾಳಿದನು. ಮಹಾ ತೇಜಸ್ವಿಯು ಬಲಾಢ್ಯನೂ ಆದ ರಾಕ್ಷಸ ರಾಜಕುಮಾರ ಇಂದ್ರಜಿತ್ತುವು ಪುನಃ ಭೀಕರವಾದ ಬಾಣರಾಶಿಯನ್ನು ಆಯುಧಗಳ ರಾಶಿಯನ್ನು ಮಳೆಗರೆದು ವೇಗದಿಂದ ವಾನರ ಸೈನ್ಯವನ್ನು ಮರ್ದನ ಮಾಡಿದನು. ಆ ಮಹಾಸಂಗ್ರಾಮದಲ್ಲಿ ಆತನು ತನ್ನ ಸೈನ್ಯವನ್ನು ಬಿಟ್ಟು ಬಂದು ಕಪಿಸೈನ್ಯಗಳಲ್ಲಿ ಬೇಗನೆ ಕಲೆತು ಕಣ್ಣಿಗೆ ಕಾಣಿಸಿಕೊಳ್ಳದೆ ಕಾರ್ಮೋಡವು ನೀರನ್ನು ಸುರಿಸುವಂತೆ ಭಯಂಕರವಾದ ಬಾಣರಾಶಿಯನ್ನು ಮಳೆಗರೆದನು.
ಬೆಟ್ಟದಂತಿರುವ ಕಪಿಗಳು ಇಂದ್ರಜಿತ್ತಿನ ಬಾಣಗಳಿಂದ ಹರಿದು ಹೋದ ದೇಹಗಳುಳ್ಳವನಾಗಿ ಮಾಯೆಯ ಹೊಡೆತಕ್ಕೆ ಸಿಕ್ಕಿ ವಿಕಾರವಾಗಿ ಗಟ್ಟಿಯಾಗಿ ಧ್ವನಿ ಮಾಡುತ್ತಾ ಇಂದ್ರನ ವಜ್ರಾಯುಧದ ಹೊಡೆತಕ್ಕೆ ಸಿಕ್ಕಿದ ದೊಡ್ಡ ಬೆಟ್ಟಗಳಂತೆ ರಣರಂಗದಲ್ಲಿ ಕೆಳಕ್ಕೆ ಬಿದ್ದರು. ಮೊನಚಾದ ತುದಿಗಳುಳ್ಳ ಬಾಣಗಳು ಕಪಿಸೈನ್ಯಗಳಲ್ಲಿ ಬೀಳುವುದನ್ನು ಮಾತ್ರ ಅವರು ಕಾಣುತ್ತಿದ್ದರು. ಮಾಯೆಯಿಂದ ಅದೃಶ್ಯನಾಗಿದ್ದ ರಾಕ್ಷಸನಾದ ದೇವೇಂದ್ರ ಶತ್ರುವನ್ನು ಮಾತ್ರ ಅವರು ನೋಡಲಿಲ್ಲ. ಮಹಾಶಕ್ತಿವಂತನಾದ ಆ ವಾನ್ ರಾಕ್ಷಸ ಶ್ರೇಷ್ಠನು ಚೂಪಾದ ತುದಿಗಳುಳ್ಳ ಸೂರ್ಯ ಸಮಾನವಾದ ಬಾಣರಾಶಿಗಳಿಂದ ದಿಕ್ಕುಗಳೆಲ್ಲವನ್ನು ಮುಚ್ಚಿಬಿಟ್ಟು ಕಪಿಶ್ರೇಷ್ಠರನ್ನು ಸಂಕಟಗೊಳಿಸಿದನು. ಹರಡಿಕೊಂಡು ಉರಿಯುವ ಬೆಂಕಿಗೆ ಸಮಾನವಾಗಿ ಕಿಡಿಗಳಿಂದ ಕೂಡಿ ವೃತ್ತಿಸುತ್ತಿರುವ ಅಗ್ನಿಯಿಂದ ಕೂಡಿದ ಶೂಲ ಕತ್ತಿ ಕೊಡಲಿಗಳನ್ನು ವೇಗದಿಂದ ಕಪಿರಾಜನ ಸೈನ್ಯದ ಮೇಲೆ ಮಳೆಗರೆದನು. ಕಪಿನಾಯಕರು ಇಂದ್ರಜಿತ್ತಿನ ಅಗ್ನಿ ಸಮಾನವಾದ ಬಾಣಗಳಿಂದ ಹೊಡೆಯಲ್ಪಟ್ಟು ಚೆನ್ನಾಗಿ ಅರಳಿದ ಮುತ್ತುಗದ ಮರಗಳಂತಾದರು. ವಾನರ ಶ್ರೇಷ್ಠರಾದ ಅವರು ರಾಕ್ಷಸ ಶ್ರೇಷ್ಠನರ ಅಸ್ತ್ರಗಳಿಂದ ಸೀಳಲ್ಪಟ್ಟು ಒಬ್ಬರ ಬಳಿಗೊಬ್ಬರು ಬರುತ್ತಾ ವಿಕಾರವಾಗಿ ಕೂಗುತ್ತಾ ಬಿದ್ದರು. ಅಂತರಿಕ್ಷವನ್ನು ಕತ್ತಿ ನೋಡಿದ ಕೆಲವರ ಕಣ್ಣುಗಳಿಗೆ ಬಾಣಗಳು ಬಿದ್ದವು. ಅವರು ಒಬ್ಬರ ಮೇಲೊಬ್ಬರು ಬಿದ್ದು ಅನೇಕ ಕಡೆಗೆ ನೆಲಕ್ಕೆ ಬಿದ್ದರು. ಹನುಮಂತ, ಸುಗ್ರೀವ, ಅಂಗದ, ಗಂಧಮಾದನ, ಜಾಂಬವಂತ, ಸುಷೇಣ, ವೇಗದರ್ಶಿ, ಮೈಂದ, ದ್ವಿವಿಧ, ನೀಲ, ಗವಾಕ್ಷ, ಗಜ, ಗೋಮುಖ, ಕೇಸರಿ, ಹರಿಲೋಮ, ವಿದ್ಯುತ್ ದಂಷ್ಟ್ರನೆಂಬ ವಾನರ, ಸೂರ್ಯಾನನ, ಜ್ಯೋತಿಮುಖ, ದಧಿಮುಖ, ಪಾವಕಾಕ್ಷ, ನಳ, ಕುಮುದನೆಂಬ ವಾನರ, ಈ ಕಪಿಶ್ರೇಷ್ಠರೆಲ್ಲರನ್ನು ರಾಕ್ಷಸೋತ್ತಮನಾದ ಇಂದ್ರಜಿತ್ತುವು ಪ್ರಾಸಗಳಿಂದಲೂ ಶೂಲಗಳಿಂದಲೂ ಮಂತ್ರೋಕ್ತವಾಗಿ ಪ್ರಯೋಗಿಸಿದ ಹರಿತವಾದ ಬಾಣಗಳಿಂದಲೂ ಹೊಡೆದು ನೋಯಿಸಿದನು. ಈ ಪ್ರಕಾರ ಕಪಿನಾಯಕರಲ್ಲಿ ಮುಖ್ಯನಾದವರನ್ನು ಗದೆಗಳಿಂದಲೂ ಸುವರ್ಣದ ಕೊಂಕಿಗಳುಳ್ಳ ಬಾಣಗಳಿಂದಲೂ ಭೇದಿಸಿ ರಾಮನ ಮೇಲೆಯೂ ಲಕ್ಷ್ಮಣನ ಮೇಲೆಯೂ ಸೂರ್ಯ ರಶ್ಮಿಗಳಿಗೆ ಸಮಾನವಾದ ಬಾಣರಾಶಿಗಳ ಧಾರೆಯಿಂದ ಮಳೆಗರೆದನು. ಧಾರೆ ಧಾರೆಯಾಗಿ ಬಾಣಗಳ ಮಳೆ ಬೀಳುತ್ತಲಿದ್ದರೂ ಅತ್ಯದ್ಭುತವಾದ ಧೈರ್ಯದಿಂದ ಕೂಡಿದ ರಾಮನು ಅವನ್ನು ಲೆಕ್ಕಿಸದೆ ದೃಷ್ಟಿಸಿ ನೋಡುತ್ತಾ ಆಗ ಲಕ್ಷ್ಮಣನಿಗೆ ಇಂತೆಂದನು. ಲಕ್ಷ್ಮಣ, ಮತ್ತೊಮ್ಮೆ ದೇವೇಂದ್ರ ಶತ್ರುವಾದ ಈ ರಾಕ್ಷಸ ಶ್ರೇಷ್ಠನು ಬ್ರಹ್ಮಾಸ್ತ್ರವನ್ನು ಆಶ್ರಯಿಸಿ ಭಯಂಕರವಾದ ಕಪಿಸೈನ್ಯವನ್ನು ಬೀಳಿಸಿ ಈಗ ನಮ್ಮನ್ನು ಬಾಣಗಳಿಂದ ಮರ್ದಿಸುತ್ತಿರುವನು. ಈ ಮಹಾಪುರುಷನು ಬ್ರಹ್ಮನಿಂದ ಹೊರಪಡೆದು ಅಂತರಿಕ್ಷಕ್ಕೆ ಹೋಗಿ ಸೇರಿ ತನ್ನ ಭಯಂಕರವಾದ ಶರೀರವನ್ನು ಮರೆಸಿಕೊಂಡಿರುವನು. ಶರೀರ ಕಾಣಿಸದೆ ಆದರೆ ಎತ್ತಿ ಹಿಡಿದಿರುವ ಅಸ್ತ್ರಗಳುಳ್ಳ ಇಂದ್ರಜಿತ್ತನ್ನು ಯುದ್ಧದಲ್ಲಿ ಹೇಗೆ ತಾನೇ ಕೊಲ್ಲಲು ಸಾಧ್ಯ? ಇಂತಹ ಅಸ್ತ್ರ ಪ್ರಭಾವವು ಈತನಿಗೆ ಇರಬೇಕಾದರೆ ಪೂಜ್ಯನಾದ ಆ ಬ್ರಹ್ಮದೇವನ ಪ್ರಭಾವವು ಚಿಂತಿಸಲಸದಳವಾದುದೆಂದೇ ಭಾವಿಸುತ್ತೇನೆ. ಕೆಲೈ ಧೈರ್ಯವಂತನೇ, ಇಲ್ಲಿ ಈಗ ಬಾಣಗಳ ಹೊಡೆತವನ್ನು ನನ್ನೊಡನೆ ದೃಢಚಿತ್ತತೆಯಿಂದ ಸಹಿಸಿಕೊ. ಈ ರಾಕ್ಷಸ ಶ್ರೇಷ್ಠನು ದಿಕ್ಕುಗಳೆಲ್ಲವನ್ನು ಬಾಣ ಸಮೂಹಗಳ ಮಳೆಯಿಂದ ಮುಚ್ಚಿಬಿಡುತ್ತಾನೆ. ಕಪಿರಾಜನ ಸೈನ್ಯವೆಲ್ಲವೂ ಮುಖಂಡರಾದ ಶೂರರೆಲ್ಲರೂ ಬಿದ್ದು ಬಿಟ್ಟಿರುವುದರಿಂದ ಶೋಭಿಸುತ್ತಿಲ್ಲ. ನಾವು ಜ್ಞಾನ ತಪ್ಪಿ ಬಿದ್ದುದನ್ನು ನೋಡಿ ಈತನು ಯುದ್ಧದಿಂದ ಹಿಂತಿರುಗಿ ಕೋಪವನ್ನು ಇಂಗಿಸಿಕೊಂಡು ಯುದ್ಧದ ವಿಜಯಲಕ್ಷ್ಮಿಯನ್ನು ಕರೆದುಕೊಂಡು ರಾಕ್ಷಸರ ವಾಸಸ್ಥಳವಾದ ಲಂಕೆಗೆ ಹೋಗಿ ಸೇರುವನೆಂಬುದು ನಿಶ್ಚಯ. ಆಗ ರಾಮ ಲಕ್ಷ್ಮಣರಿಬ್ಬರು ಇಂದ್ರಜಿತ್ತಿನ ಅಸ್ತ್ರ ರಾಶಿಗಳಿಂದ ಅಲ್ಲಿ ಆ ರೀತಿಯ ಅಲ್ಲಿ ಹೊಡೆಯಲ್ಪಟ್ಟರು. ಅವರನ್ನು ಹಾಗೆ ಅಲ್ಲಿ ನೋಯಿಸಿಬಿಟ್ಟು ಆ ರಾಕ್ಷಸ ಶ್ರೇಷ್ಠನು ಹರ್ಷದಿಂದ ಕೋಲಾಹಲ ಧ್ವನಿ ಮಾಡಿದನು. ಈ ಪ್ರಕಾರ ಆಗ ವಾನರ ಸೈನ್ಯವನ್ನು ರಾಮ ಲಕ್ಷ್ಮಣರನ್ನು ಯುದ್ಧದಲ್ಲಿ ಸಂಕಟಕ್ಕೀಡು ಮಾಡಿ ಒಡನೆಯೇ ರಾವಣನ ಬಾಹುಗಳಿಂದ ಪಾಲಿತವಾದ ಪಟ್ಟಣವನ್ನು ಒಳಹೊಕ್ಕನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 3ನೇ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರಮಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.